Namaskaram, Sadhguruji. So, Sadhguruji, you talk about the enemy within. We are talking about in the last few days there have been action on the enemy within. And these are the supporters, the funding channels, the people in our side of the border who are giving support. We need to understand it's not just one or two people, there's a whole infrastructure. ನೋಡಿ, ಇದು ಒಬ್ರೋ ಇಬ್ರೋ ಅಲ್ಲ, ಅಲ್ಲಿ ಒಂದಿಡಿ ವ್ಯವಸ್ಥೆನೆ ಇದೆ. ಈ ವ್ಯವಸ್ಥೆಯನ್ನ ಬುಡ್ಸಹಿತ ಕಿತ್ತಾಕ್ಬೇಕು. ಹೊರಗಿನಿಂದ ಜನ ಏನಾದ್ರೂ ಮಾಡ್ಬೇಕಂದ್ರೆ ಅವರು ಸೇನೆ ಜೊತೆ ಬರ್ಬೇಕೇ ವಿನಃ ಈ ತರ ಮಾಡ್ಕೊಂಡು ಹೋಗಕ್ಕಾಗ್ಬಾರ್ದು. ಆ ಥರ ಮಾಡೋಕ್ಕಾಗೋದು ಒಳಗಡೆ ಒಂದು ವ್ಯವಸ್ಥೆ ಇದ್ರೆ ಮಾತ್ರ. ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ನಿರ್ದಿಷ್ಟವಾದ ಬೆಂಬಲ ಇದೆ, ಇದನ್ನ ಕಿತ್ತಾಕ್ಬೇಕು. ನೋಡಿ, ರಾಷ್ಟ್ರ ಅಂದ್ರೆ ನಾನೇನು ಭಾವಾವೇಶದಲ್ಲಿ ಮಾತಾಡ್ತಿಲ್ಲ, ನಾನು ಪರಿಹಾರದ ಬಗ್ಗೆ ಮಾತಾಡ್ತಿದ್ದೀನಿ. ರಾಷ್ಟ್ರ ಎಲ್ಲಿಂದಲೂ ಉದುರಲಿಲ್ಲ, ಇದು ನಮ್ಮ ರಾಷ್ಟ್ರ ಅನ್ನೋದು ನಾವೆಲ್ಲ ಒಪ್ಕೊಂಡಿರೋ ಒಂದು ವಿಚಾರ. ಇದರ ಬಗ್ಗೆ ಕಾಳಜಿ ಇಲ್ದಿದ್ರೆ, ಇದರಲ್ಲಿ ನಮ್ಮನ್ನು ಹೂಡಿಕೊಳ್ಳದಿದ್ರೆ ಇದೊಂದು ಸುಂದರವಾದ ವಿಚಾರ ಆಗಲ್ಲ, ಭಯಾನಕ ವಿಚಾರವಾಗುತ್ತೆ. ಸದ್ಯಕ್ಕೆ ನಮ್ಮಲ್ಲಿ ಈ ಸಮಸ್ಯೆ ಇದೆ. ತುಂಬಾ ಜನ ಈ ವಿಚಾರದಲ್ಲಿ ತಮ್ಮನ್ನು ಹೂಡಿಕೊಂಡಿಲ್ಲ. ಒಂದೋ ತುಯ್ದಾಡ್ತಿದ್ದಾರೆ ಅಥವಾ ಯಾವ ಕಡೆ ಹೋಗ್ಬೇಕು ಅಂತ ಗೊಂದಲದಲ್ಲಿದ್ದಾರೆ. ಈ ಗೊಂದಲಕ್ಕೆ ಕಾರಣ ಸ್ಥಳೀಯ ಪರಿಸ್ಥಿತಿನೂ ಇರಬಹುದು. ಯಾಕಂದ್ರೆ ನನಗಿದು ಗೊತ್ತಿದೆ, ಪಾಕಿಸ್ತಾನ ತುಂಬಾ ಸರ್ತಿ ಕಾಶ್ಮೀರ ಅವರಿಗೆ ಇನ್ನೇನು ಸಿಕ್ಕಿತು ಅಂತ ನಂಬಿತ್ತು. ಆದರೆ ಅವ್ರು ಏನೇ ಮಾಡಿದ್ರು ನಮ್ಮ ಸೇನೆ ಕಾಶ್ಮೀರನ ಬಿಟ್ಕೊಡಲ್ಲ ಅನ್ನೋದು ಅವರಿಗೆ ಅರ್ಥನೇ ಆಗಿಲ್ಲ. ಅದೆಂದಿಗೂ ಆಗಲ್ಲ. ಆದರೆ ಆ ಕಡೆಯಲ್ಲಿ ಒಂದು ಭ್ರಮೆ ಇದೆ. ಕಳೆದ 70 ವರ್ಷಗಳಲ್ಲಿ ಕೊನೆ ಪಕ್ಷ 4-5 ಬಾರಿ ಕಾಶ್ಮೀರ ಇನ್ನೇನು ಸಿಕ್ಕೇ ಬಿಡ್ತು ಅಂತ ನಿಜವಾಗ್ಲೂ ನಂಬಿದ್ರು. ಯಾಕಂದ್ರೆ ಅಲ್ಲಿ ಜನರು ಮಾತಾಡ್ಕೋತಾರೆ ಇನ್ನೇನು 2 ತಿಂಗಳು ಕಾಶ್ಮೀರ ನಮ್ದಾಗತ್ತೆ ಅಂತೆಲ್ಲ. ಆ ಭ್ರಮೆನ ನಾವು ಮುರಿಬೇಕು. ಈ ಕಡೆಯಿಂದಿರೋ ಬೆಂಬಲವನ್ನ ಪೂರ್ತಿ ಒಡಿಬೇಕು. ಕೆಲವರು ಸ್ಪಷ್ಟವಾಗಿ ಆ ಕಡೆ ಇದ್ದಾರೆ, ಅವರನ್ನ ಒಂದು ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು. ಗೋಡೆ ಮೇಲೆ ಕೂತು ಯಾವ ಕಡೆ ವಾಲ್ಬೇಕು ಅಂತ ಗೊತ್ತಿಲ್ಲದಿರೋ ತುಂಬಾ ಜನರಿದ್ದಾರೆ, ಅವ್ರ ಜೊತೆ ಕರುಣೆಯಿಂದ ವರ್ತಿಸಬೇಕು. ಮತ್ತೆ ನಮ್ಮ ಕಡೆ ಇರೋರಿಗೆ ಅಪಾಯ ಆಗದಿರೋ ಥರ ಕಾಪಾಡಬೇಕು. I don't know, Sadhguruji, whether you read a report that came out in a magazine recently that looked at the caste of all the soldiers who had laid down their lives. And it said it was only 12.5% of those who laid down their lives who belonged to the upper caste, and it was the lower caste, the scheduled castes and tribes, the OBCs, that formed the majority of those who... ನೋಡಿ, ಇವರು ನಮ್ಮ ದೇಶದಲ್ಲಿರೋ ಅತ್ಯಂತ ಕೀಳು ಮನಸ್ಸಿನ ಜನರು. ದುರದೃಷ್ಟಕರವಾಗಿ ಅವರಿಗೆ ಸಾಮಾಜಿಕ ಮಾಧ್ಯಮದಿಂದ ಅಥವಾ ಮಾಧ್ಯಮಗಳಿಂದ ಪ್ರಾಮುಖ್ಯತೆ ಸಿಗ್ತಿದೆ. ಇಂಥವರೆಲ್ಲ ಮನುಷ್ಯರಾಗೋದಕ್ಕೆ ಯೋಗ್ಯರಲ್ಲ. ದಯವಿಟ್ಟು ಅವರಿಗೆ ಕ್ಯಾಮರಾ ಹಿಡಿಯಬೇಡಿ. ನೋಡಿ, ನಿಮಗೆ ಅಲ್ಸರ್ ಇದ್ರೆ ಅದನ್ನ ಮುಖದಲ್ಲಿ ತೋರಿಸಬೇಕಾಗಿಲ್ಲ. ಕಂಡ್ಕೋಬೇಕು. ಜನ ಇಂಥ ಅಸಂಬದ್ಧ ಹೇಳಿಕೆ ಕೊಡೋದಕ್ಕೆ ಒಂದೇ ಕಾರಣ, ಒಂದು ದಿನದ ಮಟ್ಟಿಗೆ ಅವರು ಸೆಲೆಬ್ರಿಟಿಗಳಾಗ್ತಾರೆ. ಮೊದಲನೇದಾಗಿ ಅವರಿಗೆ ಆ ಮಾನ್ಯತೆ ಕೊಡಬೇಡಿ. ಈ ದೇಶದಲ್ಲಿ ಇದು ಹೀಗಾಗ್ಬಿಟ್ಟಿದೆ. ಯಾರಿಗಾದರೂ ಟಿವಿಲಿ ಬರಬೇಕು ಅಂದರೆ ಏನೋ ಒಂದು ಅಸಂಬದ್ಧ ಅರ್ಥಹೀನವಾದದ್ದನ್ನು ಹೇಳಬೇಕಷ್ಟೆ. ಕ್ಯಾಮರಾ ಅವರ ಮೇಲಿದ್ದಾಗ ಸಿಗೋ ಪ್ರಾಮುಖ್ಯತೆಯನ್ನು ಅವರು ಆನಂದಿಸ್ತಾರೆ, ಅದನ್ನು ಕೊಡಬೇಡಿ ಅವ್ರಿಗೆ. ಬಟ್ ಸದ್ಗುರುಜಿ, ಯು ನೋ, ಇಫ್ ದೀಸ್ ಪೀಪಲ್ ಆರ್ ಟೋಲ್ಡ್ ನಾಟ್ ಟು ಡೂ ಸಮಥಿಂಗ್ ಲೈಕ್ ದಿಸ್, ಆರ್ ಇಫ್ ದೇರ್ ಇಸ್ ಆಕ್ಷನ್ ಅಗೇನ್ಸ್ಟ್ ದೆಮ್, ದೆನ್ ದೇ ವಿಲ್ ಬಿ ಬ್ಯಾಟಲ್ ಕ್ರೈಸ್ ಆನ್ ದ ಸ್ಟ್ರೀಟ್ಸ್ ಆಫ್ ದ ಕಂಟ್ರಿ ದಟ್ ದೇರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ದೇರ್ ಫ್ರೀಡಮ್ ಆಫ್ ಸ್ಪೀಚ್ ಹ್ಯಾಸ್ ಬೀನ್ ಟೇಕನ್ ಅವೇ, ಅಂಡ್ ದೇರ್ ಇಸ್ ಇಂಟಾಲರೆನ್ಸ್ ಇನ್ ದಿಸ್ ಕಂಟ್ರಿ. ನೋಡಿ, ಮಾತು ಮನುಷ್ಯರಿಗಿರೋ ಒಂದು ಅಮೂಲ್ಯ ಸೌಭಾಗ್ಯ. ನಾವು ನಮ್ಮ ಮಾತನ್ನು ಮನುಷ್ಯರ ಥರ ಬಳಸಬೇಕು, ಇದು ಬಹಳ ಮುಖ್ಯ. ಮೂಲತಃ ಮನುಷ್ಯರು ಅಂದರೆ ನಾವು ಹೇಗೆ ಬೇರೆ ಪ್ರಾಣಿಗಳಿಗಿಂತ ವಿಭಿನ್ನ ಅಂತಂದರೆ, ನಮ್ಮೊಳಗೆ ನಮ್ಮ ಪ್ರಕೃತಿ ಸಹಜ ವಿವಶ ಪ್ರತಿಕ್ರಿಯೆಗಳನ್ನು ಮೀರಿ ಸ್ಪಂದಿಸುವ ಒಂದು ಬುದ್ಧಿಶಕ್ತಿ ಇದೆ. ನಾವು ಹೆಚ್ಚು ಒಳಗೂಡಿಸಿಕೊಳ್ಳಬಹುದು. ನಾವು ನಮ್ಮ ಗಡಿಯೊಳಗೆ ಜೀವಿಸಬೇಕಿಲ್ಲ, ಬೇರೆಲ್ಲ ಜೀವಿಗಳ ಥರ ನಮಗೆ ಅದನ್ನು ಮೀರಿ ಹೋಗಬಹುದು. ನಿಮ್ಮ ಮಾತು ಅದನ್ನು ಪ್ರತಿಬಿಂಬಿಸದೇ ಇದ್ರೆ ವಾಸ್ತವದಲ್ಲಿ ನಿಮಗೆ ಮಾತಾಡೋ ಹಕ್ಕಿಲ್ಲ.
ಮಾತಾಡೋ ಹಕ್ಕು ಇರಬಾರದು ನಿಮಗೆ. ನೋಡಿ, ದೇಶದಲ್ಲಿ ಸುಳ್ಳು ಸಾಕ್ಷ್ಯದ ವಿರುದ್ಧ ಕಾನೂನಿದೆ, ಮಾನನಷ್ಟಕ್ಕಾಗಿ ಕಾನೂನುಗಳಿವೆ. ಆದರೆ ಯಾರ ಮೇಲಾದರೂ ಮಾನನಷ್ಟ ಮೊಕದ್ದಮೆ ಹಾಕಿದರೆ ಅವರಿಗಿಂತ ಜಾಸ್ತಿ ನೀವೇ ಕೋರ್ಟ್ಗೆ ಅಲಿಬೇಕಾಗತ್ತೆ. ಅದರಿಂದ ನಾನು ಹೇಳೋದು, ಹಾಗಾಗಿ ಮೊದಲನೇದಾಗಿ ನ್ಯಾಯ ಬೇಗ ಸಿಗಬೇಕು, ಅದು ತುಂಬ ಮುಖ್ಯ. ನ್ಯಾಯ ಸಿಗೋದಕ್ಕೆ 10-15 ವರ್ಷ ತಗೊಂಡ್ರೆ ಆಗಲೇ ಶೋಷಣೆಗೊಳಗಾದವ್ರನ್ನ ಮತ್ತೆ ಶಿಕ್ಷಿಸ್ತಿದ್ದೀರಾ ಅಷ್ಟೆ. ದೇಶದಲ್ಲೆಲ್ಲ ಇದು ಜನರೊಂದಿಗೆ ದಿನ ನಡೀತಿದೆ, ಸ್ವೇಚ್ಛೆ ಆಗಿಬಿಟ್ಟಿದೆ, ಯಾರೇನ್ ಬೇಕಿದ್ರೂ ಹೇಳ್ಬೋದು, ಯಾಕಂದ್ರೆ ಪರಿಣಾಮದ ಭಯ ಇಲ್ಲ. ಪ್ರಜಾಪ್ರಭುತ್ವ ಇಲ್ದಿದ್ದ ಹಿಂದಿನ ಕಾಲದಲ್ಲಿ ಆಗಿದ್ದಿದ್ರೆ ಹಳ್ಳಿಲಿ ಯಾರಾದರೂ ನಿಮ್ಮ ಬಗ್ಗೆ ಸುಳ್ಳು ಅಥವಾ ಕೆಟ್ಟ ಮಾತೇನಾದರೂ ಆಡಿದ್ರೆ ಕೆನ್ನೆಗೆ ಬಾರಿಸಿರೋರು. ಆದರೆ ಈಗ ಅದು ಕಾನೂನಿಗೆ ವಿರುದ್ಧ, ಹೊಡೆದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಅವರನ್ನಲ್ಲ. ನಾನು ಕಾನೂನನ್ನ ನಿಮ್ಮ ಕೈಗೆ ತಗೊಳ್ಳೋ ಬಗ್ಗೆ ಮಾತಾಡ್ತಿಲ್ಲ. ನೀವು ದೈಹಿಕವಾಗಿ ಹಲ್ಲೆ ಮಾಡಿದರೆ ಅದು ಕಾನೂನು ಕೈಗೆ ತಗೊಂಡ ಹಾಗೆ. ಆದರೆ ಈಗ ಅವರು ಏನು ಮಾಡಿದರೂ ಅವರೀಗ ಕಾನೂನಿಲ್ಲ. ಕಾನೂನಿದೆ, ಆದರೆ ಅದು ತುಂಬ ನಿಧಾನ, ನಿಮ್ಮನ್ನು ಸದಾ ಪರಿಹಾಸ್ಯ ಮಾಡ್ತಿರೋವಷ್ಟು. ಹಾಗಾಗಿ ಇವನ್ನ ಇತ್ಯರ್ಥ ಮಾಡಬೇಕು, ಇದು ಬಹಳ ಮುಖ್ಯ. ದೇಶದಲ್ಲಿ ಉದ್ಯಮಗಳು ಸಫಲವಾಗೋದಿಕ್ಕೆ ಅಥವಾ ಈ ತರದ ವಿವಾದಗಳನ್ನು ಬಗೆಹರಿಸೋಕೆ ಅಥವಾ ಭಯೋತ್ಪಾದನೆ ಅಥವಾ ಹಲವು ರೀತಿಗಳಲ್ಲಿ ದೇಶವನ್ನು ದುರ್ಬಲಗೊಳಿಸ್ತಿರೋ, ರಾಷ್ಟ್ರದ ವಿರುದ್ಧವಾಗಿ ಕೆಲಸ ಮಾಡ್ತಿರೋ ಜನರ ವಿಷಯವನ್ನು ಇತ್ಯರ್ಥ ಮಾಡೋದಕ್ಕೆ 3 ತಿಂಗಳೊಳಗೆ ತೀರ್ಪು ಸಿಗಬೇಕು. ಸಾಕಷ್ಟು ನ್ಯಾಯಾಧೀಶರಿಲ್ಲ ಅಂತೀರಾ? ಇದರ ಬಗ್ಗೆ ಯೋಚಿಸೋ ಸಮಯ ಬಂದಿದೆ. ಪೂರ್ವಾಗ್ರಹ ಇಲ್ದಿರೋ ಜವಾಬ್ದಾರಿಯುತರಾದ 1,000 ಜನ ಒಂದು ನಗರದಲ್ಲಿ ಸಿಗಲ್ವಾ ನ್ಯಾಯಾಧೀಶರಂತೆ ಕಾರ್ಯನಿರ್ವಹಿಸೋದಕ್ಕೆ? 5-10 ಜನರನ್ನ ಜೂರಿಯನ್ನಾಗಿ ಮಾಡಿ, ಸರಳವಾದ ಪ್ರಕರಣಗಳನ್ನ ಇತ್ಯರ್ಥ ಮಾಡಿ. ಗುರುಜಿ, ವಾಟ್ ಆರ್ ಯು ಸೇಯಿಂಗ್ ಇನ್ ದಿಸ್ ಕಂಟ್ರಿ ವೇರ್ ಪೀಪಲ್ ಹ್ಯಾವ್ ಕಮ್ ಔಟ್, ಒಮರ್ ಖಾಲಿದ್ ಅಂಡ್ ಯು ನೋ ಅಂಡ್ ಆಲ್ ಆಫ್ ದೀಸ್ ಪೀಪಲ್ ಹೂ ಕೇ ಕನ್ಹಯ್ಯ ಕುಮಾರ್, ದೇ ಆರ್ ಐಕಾನ್ಸ್ ಟುಡೇ ಬಿಕಾಸ್ ದೇ ರೇಸ್ ದ ಸ್ಲೋಗನ್ಸ್. At least they were part of the group that raised the slogans, Bharat Tere Tukde Tukde Honge, Afzal Hamza So, I'm saying, why are they still... And when the sedition law is applied to them, there are political mainstream parties that come out to question yes. that... Yes, ಹೌದು, ನಾನು ಅದನ್ನೇ ಹೇಳ್ತಿರೋದು. ಕಾನೂನಿನ ಪ್ರಕಾರ ಅವರು ಹೊರಗಡೆ ಇರಬಾರ್ದು, ಸರಿನಾ? ಅವರು ಹೊರಗಡೆ ಇರೋದಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಹೆಸರುವಾಸಿಯಾಗಿದ್ದಾರೆ. ದಯವಿಟ್ಟು ನಿಲ್ಲಿಸಿ ಇದನ್ನು, ಇದೇ ಸಮಯ. ದೇಶದ ಭಾವನೆ ಈಗ ಇದಕ್ಕೆ ಸಿದ್ಧವಾಗಿದೆ, ಇದನ್ನೆಲ್ಲ ಇತ್ಯರ್ಥ ಮಾಡೋದಕ್ಕೆ ಇದೇ ಸಕಾಲ. ಇದು ಪ್ರತೀಕಾರದ ಬಗ್ಗೆ ಅಲ್ಲ, ಇದು ನಮಗೀಗ ಇರೋ ಸಾಧ್ಯತೆಯನ್ನು ನನಸಾಗಿಸೋದಕ್ಕೆ. ಕಳೆದ 10-15 ತಲೆಮಾರಿನಿಂದ ದುಸ್ಥಿತಿಯಲ್ಲಿರೋ ಈ ರಾಷ್ಟ್ರದ ಜನ ಕಡು ಬಡತನದಲ್ಲಿ ಬದುಕಿದ್ದಾರೆ. ಬಡತನದ ಸಮಸ್ಯೆಯನ್ನು ಪರಿಹರಿಸಿ ಈ ರಾಷ್ಟ್ರದ ಅಭ್ಯುದಯವನ್ನು ಸಾಧಿಸುವ ಸಾಧ್ಯತೆಯ ಹೊಸ್ತಿಲಿನಲ್ಲಿ ನಾವು ಕೂತಿದ್ದೀವಿ. ಈಗ ಸಾಧ್ಯತೆ ಇದೆ, ಯಾವನ ಮುಠಾಳ ಇದನ್ನು ಹಾಳು ಮಾಡೋದಕ್ಕೆ ಬಿಡಬಾರದು. ನಾವು ಪರಿಹಾರಕ್ಕಾಗಿ ಕಾರ್ಯಗೈಯಬೇಕು, ಇದೇ ಸಕಾಲ. ನಾನು ವ್ಯವಸ್ಥೆಯನ್ನು ಕಿತ್ತಾಕಿ ಅಂದಾಗ ಇದನ್ನೇ ಹೇಳಿದ್ದು. ಅವರೆಲ್ಲರೂ, ಅದು ಯಾರೇ ಆಗಿರಲಿ, ಬಹಳ ವರ್ಷದ ಹಿಂದೆ ಜನರಲ್ ಮುಷರಫ್, ಮುಂದಿನ ಬಾರಿ ಯುದ್ಧ ಆದಾಗ ನಿಮ್ಮ ಗಡಿಯೊಳಗಾಗತ್ತೆ, ಗಡಿಯಲ್ಲಲ್ಲ ಅಂತ ಅಂದಿದ್ರು. ಅವರಿಗೆ ನಿರ್ದಿಷ್ಟ ವಿಷಯಗಳು ತಿಳಿದಿದ್ದರಿಂದ ಅವರು ಹಾಗಂದ್ರು. ಈಗ ಜನ ಘಂಟಾಘೋಷವಾಗಿ ನಮ್ಮ ದೇಶನ ಒಡಿಬೇಕು ಅಂದಾಗ ನಾವೆಲ್ಲರೂ ನಿರ್ಧರಿಸಬೇಕು, ದೇಶನ ಒಡಿಬೇಕಾ ಅಂತ. ಒಂದ್ಸತಿ ಒಡೆದಾಗಿದೆ, ಇನ್ಯಾವತ್ತೂ ಒಡೆಯಲ್ಲ. ಯಾಕಂದ್ರೆ ವಿಭಜನೆ ಮಾಡಿದಾಗ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಕೊಂದ್ವಿ, 1.5 ಕೋಟಿಗೂ ಹೆಚ್ಚು ಜನ ಗಡೀಪಾರಾದ್ರು, 70 ವರ್ಷ ಆದರೂ ತುಂಬ ಜನ ಇನ್ನೂ ನೆಲೆಗೊಂಡಿಲ್ಲ. ಆ ನೋವು ನಮಗ್ ಗೊತ್ತು. ನೋಡಿ, ಸತ್ತವರ ಬಗ್ಗೆ ಅಷ್ಟೇ ವರದಿ ಆಗತ್ತೆ, ಎಷ್ಟು ಜನ ಸತ್ರು ಅಂತ ನೀವು ವರದಿ ಮಾಡ್ತೀರಾ? ಡೂ ಯು ಹ್ಯಾವ್ ಅ ವೇ ಆಫ್ ರಿಪೋರ್ಟಿಂಗ್ ಪೀಪಲ್ ಸಫರಿಂಗ್? ಜನರ ಸಂಕಟವನ್ನು ವರದಿ ಮಾಡೋಕ್ಕಾಗತ್ತಾ? ಲೂಟಿಯಾದ, ಅತ್ಯಾಚಾರಕ್ಕೀಡಾದ, ಗಂಡ ಹೆಂಡತಿ ಮಕ್ಕಳನ್ನು ಕಳ್ಕೊಂಡ, ಹತಾಶೆಗೊಳಗಾದ ಆ 200,000 ಜನರು ಎರಡೂ ಕಡೆಗಳಲ್ಲಿ, ಅಂಥ ಇನ್ನೊಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕೇನು? ನಾನು ಭೌಗೋಳಿಕ ಅಖಂಡತ್ವದ ಬಗ್ಗೆ ಮಾತಾಡ್ತಿಲ್ಲ, ಮಾನವ ನರಳಾಟದ ಬಗ್ಗೆ ಮಾತಾಡ್ತಿದ್ದೀನಿ. ನಾವು ಆ ದುಃಖನ ನೋಡಿದ್ದೀವಿ, ದುರದೃಷ್ಟವಶಾತ್ ಸರಿಯಾಗಿ ದಾಖಲಿಸಿಲ್ಲ, ಯಾರೂ ಅದರ ಬಗ್ಗೆ ಸಾಕಷ್ಟು ಬರೀಲಿಲ್ಲ, ಸಾಕಷ್ಟು ಫಿಲ್ಮ್ಗಳನ್ನು ಮಾಡಲಿಲ್ಲ, ಅದನ್ನು ಈ ಪೀಳಿಗೆಗೆ ಜೀವಂತವಾಗಿಸಿಲ್ಲ. ನಮಗೆ ಹೀಗಾಯಿತು,
ನಾವು ಮತ್ತೊಮ್ಮೆ ಅದೇ ತಪ್ಪು ಮಾಡಬಾರ್ದು ಅಂತ. ರಾಜಧಾನಿಯಲ್ಲಿ ಬಹಿರಂಗವಾಗಿ ಯಾರೋ ಟುಕಡೆ ಟುಕಡೆ ಅಂತಿದ್ದಾಗ ಏನಿದು ಕಾನೂನು ಸೂಕ್ಷ್ಮತೆ ಬಗ್ಗೆ ಮಾತಾಡ್ತಾ ಕಾಲ ಕಳೀತಿದ್ದೀರಾ? ದಯವಿಟ್ಟು ಏನ್ ಮಾಡಬೇಕೋ ಅದನ್ನು ಮಾಡಿ. ಪ್ರಜಾಪ್ರಭುತ್ವ ಇರೋದು ರಾಷ್ಟ್ರನ ನಡೆಸೋದಕ್ಕೆ, ನಾಶ ಮಾಡೋದಕ್ಕಲ್ಲ. ಡೆಮೋಕ್ರಸಿ ಇಸ್ ನಾಟ್ ಮೇಡ್ ಟು ಡಿಸ್ಮ್ಯಾಂಟಲ್ ನೇಷನ್. ಯಾರಾದರೂ ಹಾಗೆ ಅರ್ಥ ಮಾಡ್ಕೊಂಡಿದ್ರೆ ಈಗಲೇ ಸರಿ ಮಾಡ್ಕೊಳ್ಳಿ. ಯಾಕಂದ್ರೆ ಮೂಲತಃ ಪ್ರಜಾಪ್ರಭುತ್ವ ಅಂದ್ರೆ ಸೌಜನ್ಯಯುತ ಅಧಿಕಾರ ಬದಲಾವಣೆ, ರಕ್ತಪಾತ ಇಲ್ಲದೆ ಅಧಿಕಾರ ಹಸ್ತಾಂತರ ಮಾನವ ಇತಿಹಾಸದಲ್ಲಿ ಹಿಂದೆಂದೂ ನಡೆದೇ ಇಲ್ಲ. ಪ್ರಜಾಪ್ರಭುತ್ವ ಬಂದ ಮೇಲಷ್ಟೇ ಅದಾಗ್ತಿದೆ. ಹಾಗಾಗಿ ಪ್ರಜಾಪ್ರಭುತ್ವ ಅಂದ್ರೆ ನಿಮಗೆ ರಾಷ್ಟ್ರವನ್ನ ನಾಶ ಮಾಡೋ ಹಕ್ಕಿದೆ ಅಂತಲ್ಲ. ನಮಗೆ ಇನ್ನೊಂದ್ಸರ್ತಿ ದೇಶನ ವಿಭಜಿಸೋದು ಬೇಡ. ಒಂದ್ಸರ್ತಿ ಮಾಡೇ ಅದರಿಂದಾದ ಸಂಕಟನ ಅನುಭವಿಸಿದೀವಿ. ನಮ್ಮ ದೇಶದಲ್ಲಿ ಇನ್ನೊಮ್ಮೆ ಅಂತಹ ಘಟನೆ ಇನ್ಯಾವತ್ತೂ ನಡೀಬಾರ್ದು. ಯಾರಿಗಾದರೂ ಅದನ್ನು ಮಾಡಬೇಕು ಅಂತಿದ್ರೆ ಅವರನ್ನು ಹ್ಯಾಂಡಲ್ ಮಾಡಬೇಕು. ಏನಕ್ಕೆ ಕಾಯ್ತಿರೋದು? ಅವರ ಅಜೆಂಡಾ ರಾಷ್ಟ್ರದ ಹಿತದಲ್ಲೇ ಇಲ್ಲ. ವಿಷಯ ಹೀಗಿದ್ದಾಗ ಇದನ್ನು ಹ್ಯಾಂಡಲ್ ಮಾಡದಿದ್ರೆ ಆಗ ನಾವು ಶಾಂತಿಪ್ರಿಯರಲ್ಲ, ನಾವು ಬೆಪ್ಪರು ಮುಟ್ಟಾಳರು ಅಷ್ಟೇ. ರಾಷ್ಟ್ರದ ಏಳಿಗೆಗಾಗಿ ಏನು ಮಾಡಬೇಕು ಅಂತ ತಿಳಿದೇ ಇದ್ದ ಮೂರ್ಖ ಪೀಳಿಗೆಯಾಗಿ ನೆನಪಿನಲ್ಲಿ ಉಳಿಯೋದಕ್ಕೆ ನನಗೆ ಇಷ್ಟ ಇಲ್ಲ. ಸರಿಯಾದದ್ದನ್ನು ಮಾಡಿ ದೇಶಾನ ಸರಿಯಾದ ಜಾಗಕ್ಕೆ ಮುಟ್ಟಿಸಿದ ಪೀಳಿಗೆಯಾಗಿ ಮರಣವನ್ನು ಅಪ್ಪೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಳಿ. ಅಪಾರ ಪ್ರಮಾಣದ ನರಳಾಟ ಉಂಟು ಮಾಡಿದ್ದೀವಿ. ಎರಡು ಭಾಗ ಮಾಡಿ, ಇನ್ನು ಟುಕಡೆ ಬೇಡ. ಅದರ ಬಗ್ಗೆ ಮಾತಾಡೋರು ಈ ದೇಶದಲ್ಲಿರಬಾರ್ದು, ಅಥವಾ ಅವರು ಜೈಲಿನ ಅತಿಥಿಗಳಾಗಿರಬಹುದು.